ಅವಾಗಲೇ ಚೇರ್ ಹೊತ್ಕೊಂಡ್ ಬಂದಿದ್ಯಾರೋ ನೀವೇ ಎಲ್ಲಿ ಹೋಗ್ಬಿಟ್ರಾ? ಅವಾಗಲೇ ಚೇರ್ ಹೊತ್ಕೊಂಡು ಓಡಾಡ್ತಿದ್ರು ಒಬ್ರು, ಹಂಗೆ ಹೋಗ್ಬಿಟ್ಟವ್ರೆ. ಭಯ ಬಿದ್ದುಟ್ಟವ್ರೆ. ಯಾಕೆ ಸರ್ ನಾನು ಹಂಗೇನಾದ್ರು ಇದೀನ? ಖರಾಬ್ ಆಗಿದ್ದೀನ ಸರ್ ನಾನು. ಹೌದಾ? ಸೈಕಲ್ ಗ್ಯಾಪ್ ಅಲ್ಲಿ ಕಾಳಾಗ್ತಾರೆ ಇವರು. ಇವಾಗ ರಾಜಕೀಯದ ಬಗ್ಗೆ ಮಾತಾಡೋಣ ಬನ್ನಿ ಸರ್. ಯಾರಿಗೆ ಸಪೋರ್ಟ್ ಸರ್ ಇಸಲ್ಲ ನಿಮ್ದು? ಮೋದಿ ಅವ್ರಿಗೆ. ಬಿಜೆಪಿ ಯಾರೇ ಕ್ಯಾಂಡಿಡೇಟ್ ಆದ್ರೂ ಬಿಜೆಪಿಗೆ ಮಾಡೋದು. ಮೋದಿ ಅವರೇ ಈ ಸಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೋದಿ ಪಾರ್ಟಿನೇ ಗೆಲ್ಲೋದು. ಇವಾಗ ನೀವು ಯಾವುದೇ ಪಕ್ಷ ಆದ್ರೂ ಕ್ಯಾಂಡಿಡೇಟ್ ನೋಡಲ್ಲ? ಕೆಲಸ ಮಾಡಿಲ್ಲ ಅಂದ್ರೆ ಮೋದಿ ಕಡೆಯಿಂದ ಮಾಡಿದೀವಲ್ಲ, ಮಾಡಿಸೇ ಮಾಡಿಸ್ತೀವಿ ಅವ್ರಿಗೆ. ಹೌದು, ಮೋದಿ ಅಂದ್ರೆ ಅಭಿವೃದ್ಧಿ, ಮೋದಿ ಅಂದ್ರೆ ದೇಶ, ಮೋದಿಗೋಸ್ಕರ ಎಲ್ಲ. ಎಜುಕೇಟೆಡ್ ಬರ್ತಾರ, ನಿಲ್ತಾರ, ಗೆಲ್ತಾರ. ಹಳ್ಳಿಗೆ ಹೋಗಿ ಕೆಲಸ ಮಾಡಲ್ಲ. ಸೆಂಟ್ರಲ್ ಏನು ಸ್ಕೀಮ್ ಐತೆ ಅದ ತಂದು ಅವ್ರಿಗೆ ಒಂದು ತಾಲೂಕಲ್ಲಿ ಇಷ್ಟಿಷ್ಟು ಜನಕ್ಕಂತ ಕೊಡ್ತಾ ಬಿಟ್ಟು ಎಮ್ ಎಲ್ ಎ ಮಾಡೋ ಕೆಲಸ ಎಮ್ ಪಿ ಆರ್ ಕೆ ಮಾಡಕ್ಕೆ ಆಗೋದೇ ಇಲ್ಲ. ಏನಂದ್ರೆ ದೇಶಕ್ಕೋಸ್ಕರ ಮೋದಿ ಅವ್ರಿಗೆ ನಾವು ಈ ಸಲ ಓಟ್ ಹಾಕೋದು, ಹೋ ಸಲ ಅವ್ರಿಗೆ ಹಾಕಿದ್ದು, ಈ ಸಲ ಅವ್ರಿಗೆ ಹಾಕೋದು. ಯಾರೇ ಕ್ಯಾಂಡಿಡೇಟ್ ನಾನೇ ನಿಂತರೂ ಮೋದಿಗೆ ಹಾಕೋದಿಲ್ಲ. ಯಾವುದಾದ್ರೂ ಆಗಲಿ ನಾವು ಬಿಜೆಪಿಗೆ ಯಾರು ನಿಂತ್ಕೋದು ಅವ್ರಿಗೆ ಓಟ್ ಹಾಕ್ತೀನಂತ ನಿಮ್ದಿದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬರೋಣಂಗೆ ಸರ್. ಏನು ಸರ್, ಹೆಂಗೆ ನಡೀತಿದೆ ಶ್ರೀರಂಗಪಟ್ಟಣದಲ್ಲಿ ರಾಜಕೀಯ? ತುಂಬ ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಟಿ ವಿ ಸಮೀಕ್ಷೆಯಲ್ಲಿ ಯಾವ ಥರ ಬರ್ತಿದೆ ಮೇಡಮ್? ಏನು ಟಿ ವಿ ಸಮೀಕ್ಷೆ ಪ್ರಕಾರ ನೀವು ಹೇಳ್ಬೇಕು. ನಾನು ನಿಮ್ಮ ಹತ್ರ ಸಮೀಕ್ಷೆ ಮಾಡ್ತಿದ್ದೀವಿ. ನಮ್ಗೆ ಬರೀ ಟೌನ್ದು ಮಾತ್ರ ಹೇಳ್ತೀರಾ, ಡಿಸ್ಟಿಕ್ ಎಲ್ಲ ನೋಡಿ? ಅಲ್ಲೆಲ್ಲ ಇನ್ನೂ ಹೋಗಿಲ್ಲ ಸರ್, ಫಸ್ಟ್ ಇಲ್ಲಿಗೆ ಬಂದಿರೋದು. ಮಂಡ್ಯ ಅಂದರೆ ರಾಜಕಾರಣ ಅಲ್ವಾ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ನಿಮ್ಮ ಪ್ರಕಾರ ಯಾರು ಇದ್ರೆ ಚೆನ್ನಾಗಿರುತ್ತೆ ಎಂ ಪಿ ಎಲೆಕ್ಷನ್ಗೆ? ಎಂ ಪಿ ಮೋದಿ ಅವರೇ. ಮೋದಿ ಅವ್ರು ಸೆಂಟ್ರಲ್ ಆಗೋದ್ರು ಸರ್ ಇಲ್ಲಿಗೆ. ಇಲ್ಲಿ ಗೆದ್ರೆ ತಾನೇ ಅಲ್ಲ ಬರೋದು. ಇಲ್ಲಿ ಗೆಲ್ಸುವಂತ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಆಗಿರ್ಬೇಕಲ್ಲ. ಈ ಸಲ ಸ್ಟ್ರಾಂಗ್ ಏನೇ ಬಿಜೆಪಿ ದಳ ಒಂದಾಗ್ಲ, ಈ ಸಲ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರೇ ಒಬ್ಬ ಕಾರ್ಯಕರ್ತರು ಕೊಟ್ಟರು ಈ ಸಲ ಗೆಲ್ಲದೆ ಮೋದಿಗೆ ಮೋದಿ ಕಡೆಯಿಂದ ಗೆಲ್ಲೋದು. ಆರ್ಡಿನರಿ ಪೀಪಲ್ ನಿಲ್ಸಿದ್ರು ಅವನೇ ಗೆಲ್ಲೋದು. ನಮ್ದೊಂದು ಏನಂದ್ರೆ ಲಾಸ್ಟ್ ಟೈಮ್ ನಾವೆಲ್ಲ ಮೇಡಮ್ ಮಾಡಿದ್ವಿ ಬಿಜೆಪಿ, ಅವರು ಲಾಸ್ಟ್ ಟೈಮ್ ಎಮ್ ಎಲ್ ಎ ಎಲೆಕ್ಷನ್ಗೆ ಬಿಜೆಪಿಗೆ ಸಪೋರ್ಟ್ ಮಾಡಿದ್ದಾರೆ. ಟಿಕೆಟ್ ಅವ್ರಿಗೆ ಕೊಟ್ಟರೆ ನಮಗೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಬಿಜೆಪಿಯಿಂದ ಅವ್ರಿಗೆ ಟಿಕೆಟ್ ಕೊಟ್ಟರೆ ಇನ್ನೂ ಅನುಕೂಲ ಅಂತ. ಕಮೆಂಡ್ ಆದರೆ ಓ ಸಲ ಸೀಟಿಂಗ್ ಎಮ್ ಪಿ ಈ ಸಲ ಕೊಟ್ಟರೆ ಅವ್ರಿಗೆ ಕೊಟ್ಟರೆ ನಾವು ಅವ್ರಿಗೆ ಕೇಳೋಕ್ಕೆ ಒಂದು ಸ್ವಲ್ಪ ಇಷ್ಟಪಡ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಏನು ಸರ್ ಏನೋ ಕೇಳಬೇಕಂತಿದ್ರಲ್ಲ ಕೇಳಿ. ನಾನು ಕೇಳಬೇಕು ಅಂತಿದ್ದ ಹೇಳಿ ಸರ್. ಏನು ಕೇಳಬೇಕು ಹೇಳಿ ಸರ್. ನಾನೇನು ಕೇಳಬೇಕಿಲ್ಲ, ನೀವು ಬಂದಿದ್ರೆ ನೀವು ಹೇಳಿ, ನಾನು ಕೇಳ್ತೀನಿ. ಎಸ್ ಸರ್, ಎಂ ಪಿ ಎಲೆಕ್ಷನ್ ಹವಾ ಹೇಗಿದೆ ಶ್ರೀರಂಗಪಟ್ಟಣದಲ್ಲಿ? ಹವಾ ಏನೋ ಚೆನ್ನಾಗಿದೆ ಮೇಡಮ್. ಏನಿಲ್ಲ, ಮೋದಿ ನೋಡ್ಕೊ ಓಟ್ ಹಾಕ್ಬೇಕು ಅಷ್ಟೇ ಅಷ್ಟೇ. ಏನೇನಿಲ್ಲ, ಮೋದಿ ಮೋದಿ ಮೋದಿ, ದೇಶಕ್ಕೋಸ್ಕರ ಓಟ್ ಹಾಕ್ಬೇಕು ಮೇಡಮ್. ಏನಾದರೂ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳಿ ಸರ್, ಎಲ್ಲರೂ ಒಂದೇ ಥರ ಹೇಳ್ಬಿಟ್ರಲ್ಲ ಸರ್. ಮೋದಿ ಬಿಟ್ರೆ ಇನ್ನೇನು? ಅಷ್ಟೇ ಅಷ್ಟೇ ಅಷ್ಟೇ. ಮೋದಿ ಬಿಟ್ರೆ ಇನ್ನೇನಿಲ್ಲ. ಮೋದಿ ಈಗ ನೋಡಿದ್ರಲ್ಲ ಕೆರೆಗೋಡಲ್ಲಿ ಏನಾಗಿದೆ ಮೊನ್ನೆ ಅಂತ ಮತ್ತೆ ಅದು ಪಟ್ಟಣದಲ್ಲೂ ಆಗ್ಬೋದೇನೋ ನೆಕ್ಸ್ಟು ಹೇಳೋಕ್ಕಾಗಲ್ಲ. ಅಣ್ಣ ಅದು ಏನಾರ ಮಾಡಿಸಿದೆ, ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಹೊಂತ ಇದೆ ಭಾರತ ದೇಶ, ಮುಂದುವರಿತಾ ಇದೆ ಈಗ ವರ್ಲ್ಡಲ್ಲಿ ಭಾರತ ಏನು ಅಂತ ಮೋದಿ ಅವ್ರು ತೋರಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ತೋರಿಸ್ಕೊಡ್ತಾರೆ ವರ್ಲ್ಡ್ಗೆ, ಫಸ್ಟ್ ಒನ್ ಆಗದೆ ಭಾರತ ನೆಕ್ಸ್ಟು. ಅದಕ್ಕೆ ನಮಗೆ ಮೋದಿ ಅವ್ರು ಬೇಕು, ಭಾರತಕ್ಕೋಸ್ಕರ ಓಟ್ ಹಾಕ್ತೀವಿ ಮೇಡಮ್. ಮೋದಿ ಅವ್ರು ಯಾವುದೇ ಕ್ಯಾಂಡಿಡೇಟ್ ಮಾಡಿದ್ರು ಎಲ್ಲ ಎಲ್ಲ ಎಲ್ಲರದು ಕೂಡ ಒಂದೇ ಒಂದು ಮಾತು, ಸೊ ಇವ್ರಿಗೆ ಓಟ್ ಹಾಕ್ತೀವಿ ಅಂತ. ಸರ್ ಹೇಳಿ ಸರ್, ನಿಮ್ಮ ಪ್ರಕಾರ ಎಂ ಪಿ ಎಲೆಕ್ಷನ್ಗೆ ಯಾರು ನಿಂತರೆ ಚೆನ್ನಾಗಿರುತ್ತೆ, ಯಾವ ಕ್ಯಾಂಡಿಡೇಟ್ ಬರಬೇಕು, ಯಾರು ಬಂದರೆ ಅಭಿವೃದ್ಧಿ ಆಗುತ್ತೆ? ಮೇಡಮ್ ಎಲ್ಲ ಕಳ್ಳ್ರೆ, ಎಲ್ಲ ನನ್ನ ಪ್ರಕಾರ ಎಲ್ಲ ಕಳ್ಳ್ರೆ. ಮೋದಿ ಅವ್ರು ಬಂದರೆ ಎಲ್ಲ ಬರೀ ಅದಾನಿ ಅಂಬಾನಿನೇ ನೋಡ್ತಾರೆ. ನಮ್ಮ ರಾಜ್ಯದ ಇದು ಏನಾಗಿದೆ, ಜಿ ಎಸ್ ಟಿ ದುಡ್ಡು ಏನಾಯಿತು? ಹಾಂ, 100 ರೂಪಾಯಿಗೆ ಅವರು 12 ರೂಪಾಯಿನೂ ಕೊಡೋಕ್ಕಾಗಲ್ಲ ಅಂದರೆ ಎಲ್ಲ ಏನಾಯ್ತು? ಇವರೆಲ್ಲ ಕೇಳಿದ್ರೆ ಅವ್ರ ಕಡೆಯವರು ಅದಾನಿ ಅಂಬಾನಿ ದೇಶನ ಕಾಪಾಡ್ತಾರೆ ಅಂತಾರೆ. ಅವರೇನ ದೇಶ ಕಾಪಾಡೋರು? ಬೇರೆ ಯಾರು ಇಲ್ವಾ? ಕಾಂಗ್ರೆಸ್ನವ್ರು ಬಂದರೆ ಎಲ್ಲ ಬರೀ ಮುಸ್ಲಿಮ್ಸು, ಎಸ್ ಸಿ ಎಸ್ ಟಿ. ಜೆ ಡಿ ಎಸ್ನವ್ರು ಬಂದರೆ ಎಲ್ಲ ಬರೀ ಔಟ್ ಕುಟುಂಬದವ್ರೆ. ಬಿ ಜೆ ಪಿಯವ್ರು ಬಂದರೆ ಎಲ್ಲ ಕೋಮುವಾದಿಗಳು. ಹಾಂ, ಈ ಥರ ಹುಟ್ಟಾಕಿ ಎಲ್ಲ ಅಣ್ಣ ತಂದಿರೋ ಎಲ್ಲರನ್ನು ಬೇರೆ ಬೇರೆ ವಿಂಗಡಣೆ ಮಾಡಿಬಿಡ್ತಾರೆ ಇವರು ಚುನಾವಣೆಗಳಲ್ಲಿ, ಗ್ರಾಮಗಳಲ್ಲಿ. ಇಲ್ಲ ಇಲ್ಲ ಇಲ್ಲ, ನಡೀತಾ ಇರೋದು ಬಿಜೆಪಿ ಜೆ ಡಿ ಎಸ್ ವರ್ಸಸ್ ನಡೀತಾ ಇರೋದು. ಇಲ್ಲಿ ಬಿಜೆಪಿಯಿಂದಾಗಲಿ ಜೆ ಡಿ ಎಸ್ ಇಂದಾಗಲಿ ವಿನ್ ಕ್ಯಾಂಡಿಡೇಟು ಅದು ಬಿಜೆಪಿ.
ಜೆ ಡಿ ಎಸ್. ಈಗ ಮೋದಿ ಮೋದಿ ಅವ್ರಿಗೆ ಕರ್ನಾಟಕದಲ್ಲಿ ಏನ್ ಗೌರವ ಇದೆ? ನಾಲ್ಕು ಬಾರಿ ಬಂದ್ರು ವಿಧಾನಸಭೆ ಎಲೆಕ್ಷನ್ ಅಲ್ಲಿ, ಜನ ಏನ್ ಮಾಡಿದ್ರು? ತಿರಸ್ಕಾರ ಮಾಡಿ ಕಳ್ಸಿದ್ರು. ಕರ್ನಾಟಕಕ್ಕೋಸ್ಕರ ಏನ್ ಮಾಡಿದ್ದಾರೆ ಮೋದಿ ಅವರು? ಹೋಗ್ಲಿ, ಬರೀ ಗುಜರಾತು 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 ಅನ್ಕೊಂಡ್ರೆ ಗುಜರಾತ್ ಒಂದೇನ ಇರೋದು ಅವ್ರಿಗೆ, ಬೇರೆ ಯಾವುದೂ ಇಲ್ವಾ? ಗುಜರಾತ್ ಯು ಪಿ ರಾಮ ಮಂದಿರ ಮಾಡಿರೋದು ದೇಣಿಗೆ ದುಡ್ಡಲ್ಲಿ. ಈಗ ಮೋದಿಯವ್ರ ವರ್ಚಸ್ ಏನೈತಪ್ಪ ಅಂದರೆ ರಾಮ ಮಂದಿರನ ಮುಂದೆ ಇಟ್ಕೊಂಡು ಅವ್ರು ಯಾವ ಏನು ಇದು ಮಾಡ್ತಾ ಇಲ್ಲ ರೈತರುಗಳಿಗೆ. ಈಗ ಓಟ್ ಹಾಕ್ತಾರೆ ಅಂತ ಜನ ಅವ್ರಿಗೆ ಚೆನ್ನಾಗಿ ಗೊತ್ತು. ಮೋದಿಯವರೇ ಮಾಡಿರೋದು ಇದೇ ಸಿದ್ದರಾಮಯ್ಯನವರು ರೈತರು ದುಡ್ಡ ಕಿತ್ಕೊಂಡ್ರು. ಇದೇ ಎರಡು ಇದು ಬೊಮ್ಮಾಯಿನವ್ರು ಬಂದು ಅನೌನ್ಸ್ ಮಾಡಿದ್ರು, ಕಿತ್ಕೊಂಡವ್ರು ಯಾರು ರೈತರದ 4,000 ಹಿಂದಕ್ಕೆ ತಗೊಂಡವರು ಸಿದ್ದರಾಮಯ್ಯ ಅಕ್ಕಿ ಕೊಡೋ ಕೈ ತಲೆ ತಗೊಂಡ್ರು. ಅದನ್ನು ಮಾತಾಡಬೇಕು. ಅಭಿವೃದ್ಧಿ ಅಂದ್ರಲ್ಲ ಎಲ್ಲರೂ ಸಮನಾಗಿ ನೋಡಬೇಕು. ಒಂದು ಕ್ಯಾಸ್ಟ್ ನೋಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಮೇಡಮ್. ಇಲ್ಲಿ ನೋಡಿದ್ರೆ ಮೇಡಮ್ ಎಷ್ಟು ನಿಮಿಷ ಬರ್ಬೋದು ಅಂತ. ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿ ಆಗಿದೆ. ಮೋದಿ ಅವ್ರು ಕೊಡ್ತಾ ಇದಾರೆ ಮೇಡಮ್. ಮೋದಿ ಅವ್ರು ಏನ್ ಕೊಟ್ಟಿಲ್ಲ ರೈತರಿಗೆ, ಏನ್ ಕೊಟ್ಟಿಲ್ಲ ಈ ಬಜೆಟ್ ಈಗ ಕೊಟ್ಟಿದ್ರಲ್ಲ ಮೇಡಮ್ ಬಜೆಟ್, ಅದೇ ಸಾಕು ಬಜೆಟ್. ಸಿದ್ದರಾಮಯ್ಯ ಏನ್ ಕೊಟ್ಟವ್ರೆ ಕೊಟ್ಟವ್ರೆ ಮೇಡಮ್ ಕೊಟ್ಟವ್ರೆ. ಡ್ರಿಂಕ್ಸ್ ಡ್ರಿಂಕ್ಸ್ ಮತ್ತೆ ಬಿಯರ್ ಬಾಟ್ಲಲ್ ಮೇಲೆ ರೈಸ್ ಮಾಡ್ಬಿಟ್ಟು ರೈಸ್ ಮಾಡ್ಬಿಟ್ಟು ನಮ್ ದುಡ್ಡನ್ನ ಜಾಸ್ತಿ ಮಾಡ್ಬಿಟ್ಟು ತಗೊಂಡು ಅಕ್ಕಿ ಕೊಡ್ತೀನಿ 2,000 ಕೊಡ್ತೀನಿ ಅಂತ ಆಗಂತ ಹೋಗ್ಲಿ. 2,000 ಎಷ್ಟನಕ್ಕೆ ತಲುಪಿದೆ? ಮಕ್ಕಳಿಗೆ ಎಜುಕೇಶನ್, ಹಾಸ್ಪಿಟ್ಲು, ವಯಸ್ಸಾದವ್ರು ಕೊಡ್ಲಿ ಮೇಡಮ್. ಸುಮ್ಮನೆ ಫ್ರೀ ಏನಕ್ಕೆ? ಮನೇಲಿರೋ ಕೂತಿರೋರಿಗೆ 2,000 ಕೊಡ್ತಾರೆ. ಈಗ ಬಸ್ಸು ಫ್ರೀ ಮಾಡಿದ್ದಾರೆ. ಬಸ್ಸು ಫ್ರೀ ಮಾಡಿಲ್ಲ ಅಂದರೂ ಜನ ಓಡಾಡ್ತಾರೆ. ನೀವು 2,000 ಫ್ರೀ ಕೊಡಲಿಲ್ಲ ಅಂದರೂ ಜನ ಜೀವನ ಮಾಡ್ತಾರೆ ಅಲ್ವಾ ಮೇಡಮ್? ಇವರು ಪುಕ್ಷಟೆ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲರೂ ಸೋಂಬೇರಿಗಳು ಮಾಡ್ತಾಯಿದ್ದಾರೆ. ಅದ್ರ ಬದಲು ಮಕ್ಕಳಿಗೆ ಎಜುಕೇಷನ್ಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಲಿ, ಇಲ್ಲ ಹಾಸ್ಪಿಟ್ಲ್ಗಳು ಅನುಕೂಲ ಮಾಡಿಕೊಡ್ಲಿ. ಆಯುಷ್ಮಾನ್ ಭಾರತ್ ಅಂತ ಮಾಡಿದಾರಲ್ಲ, ಫುಲ್ಲು ಫೇಕ್ ಅದು. ಆಯುಷ್ಮಾನ್ ಭಾರತ್ ಇದಾರಲ್ಲ, ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಹೋದರೆ ಬರೀ ದುಡ್ಡೇ. ನಮಗೆ ಸರ್ಕಾರದಿಂದ ಬರೋದು ಇಷ್ಟೇ. ಇನ್ನು ಉಳಿಕೆದು ನೀವು ಕಟ್ಟಲೇಬೇಕು ಅಂತ ಕಟ್ಟಿಸ್ಕೋತಾರೆ. ಯಾತಕ್ಕೆ ಕಟ್ಟಿಸ್ಕೋತಾರೆ? 500,000 ಟ್ರೀಟ್ಮೆಂಟು ಯಾವ ಹಾಸ್ಪಿಟ್ಲನ್ನು ಕೊಡೋಲ್ಲ. ಯಾಕಂದರೆ ಇವರು ಯಾವುದೇ ಸರ್ಕಾರ ಬಂದ್ರೂ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಪ್ರೈವೇಟ್ ಎಜುಕೇಷನ್ಗೆ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಎಲ್ಲ ಟೈ ಅಪ್ ಆಗ್ತಾರೆ ಕಮಿಷನ್ಗೋಸ್ಕರ. ಅಲ್ಲಿ ಕೊಡೋ ಫೆಸಿಲಿಟೀಸು ಗೌರ್ಮೆಂಟಲ್ಲೇ ಕೊಡಲಿ. ಗೌರ್ನಮೆಂಟಲ್ಲಿ ಎಷ್ಟು ಜಾಗ ಖಾಲಿ ಇದೆ ಸರ್ಕಾರಿ ಶಾಲೆಯಲ್ಲಿ? ಕಾಲೇಜ್ ಮಟ್ಟದಲ್ಲಿ ಇಂಪ್ರೂವ್ ಮಾಡ್ಬೋದು. ಇವರೆಲ್ಲ ಕಮಿಷನ್ ಆಸೆಗೋಸ್ಕರ ಖಾಸಗಿ ಅವ್ರಿಗೆ ಟೈ ಅಪ್ ಆಗ್ತಾರೆ. ಇವರು ಯಾವುದೇ ಸರ್ಕಾರ ಬಂದರೂ ಇದೇಗಳು. ಅದಕ್ಕೆ ಇವರೆಲ್ಲ ಭ್ರಷ್ಟ 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 ನಿರ್ಮೂಲನೆ ಮಾಡೋಕ್ಕಾಗಲ್ಲ ಇದನ್ನು. ಥ್ಯಾಂಕ್ ಯು ಸರ್, ಎಲ್ಲರೂ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಒಬ್ಬರೊಬ್ಬರು ಒಪಿನಿಯನ್ ಹೇಳಿದ್ದೀರಾ? ಇರಲಿ. ಪ್ರೈವೇಟ್ ಫೆಸಿಲಿಟೀಸು ಪ್ರೈವೇಟ್ ಫೆಸಿಲಿಟೀಸು ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಲಿ ಹಾಸ್ಪಿಟಲ್ಸ್ ಡಿಪಾರ್ಟ್ಮೆಂಟ್ ಆಗಲಿ ಗೌರ್ಮೆಂಟಲ್ಲೇ ಕೊಟ್ಟರೆ ಜನ ಪ್ರೈವೇಟ್ಗೆ ಯಾಕೆ ಹೋಗ್ತಾರೆ? ಯಾತಕ್ಕೆ ಹೋಗ್ತಾರೆ ಮೇಡಮ್? ಯಾರು ಇಲ್ಲ ಮೇಡಮ್, ಯಾರು ಕೊಡಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಈ ಥರ ಇದೆ ನಮ್ಮ ಜನರ ಒಂದು ರಿಯಾಕ್ಷನ್ನು, ಶ್ರೀರಂಗಪಟ್ಟಣ ಜನರ ರಿಯಾಕ್ಷನ್ನು. ಸೊ ಎಲ್ಲರೂ ಕೂಡ ನಾನು ಅವಾಗಲೇ ಹೇಳಿದೆ, ಮಂಡ್ಯ ಅಂದರೆ ರಾಜಕೀಯ ಅಂತ. ರಾಜಕೀಯದ ಬಗ್ಗೆ ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತಾರೆ.